ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರಗಳ ಪೈಕಿ ಹಾಸನವೂ ಒಂದು. ಒಂದೆಡೆ ದೇವೇಗೌಡ, ರೇವಣ್ಣ, ಭವಾನಿ, ಸಿಎನ್ ಬಾಲಕೃಷ್ಣ ಹಾಗೂ ಪ್ರಜ್ವಲ್, ಮತ್ತೊಂದೆಡೆ ಶ್ರೇಯಸ್ ಪಟೇಲ್ ನಡುವಿನ ಜಿದ್ದಾಜಿದ್ದಿನ ಕಣಕ್ಕೆ ಹಾಸನ ಸಾಕ್ಷಿಯಾಗಿದೆ. ಮೇಲ್ನೋಟಕ್ಕೆ ಆ ಕಡೆ ತೂಕ ಹೆಚ್ಚಾದಂತೆ ಕಂಡುಬಂದರೂ ಕೂಡ ಜಿಲ್ಲೆಯ ಜನ ಆರ್ಭಟಕ್ಕೆ ಅದರ್ತಾರೋ ಇಲ್ಲ ರೇವಣ್ಣ ವಿರುದ್ಧ ನಿಂತು ನಿರಂತರ ಸೋಲುಂಡಿರುವಂತಹ ಅನುಪಮ ಅವರು ಕಣ್ಣೀರಾಕಿ ಮಗ ಶ್ರೇಯಸ್ಗಾಗಿ ಸೆರೆಗೊಡ್ಡಿ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದಕ್ಕೆ ಸೋತು ಅನುಕಂಪದಿಂದ ಮತ ಹಾಕ್ತಾರೋ ಅಂತ ನೋಡ್ಬೇಕಿದೆ. ಈ ದಿನ ವೀಕ್ಷಕರೇ ನಮಸ್ಕಾರ. 2024 ಲೋಕಸಭಾ ಚುನಾವಣಾ ಪ್ರಚಾರ ಜೋರಾಗಿನೇ ನಡೀತಾ ಇದೆ. ಅದರಲ್ಲೂ ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಮೈತ್ರಿ ಪಕ್ಷಗಳಿಗೆ ಮತ್ತು ಮತ್ತೊಮ್ಮೆ ತನ್ನ ಜಾಗವನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಯತ್ನಿಸ್ತಾ ಇರುವಂತಹ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 20,07,001 ಮತದಾರರಿದ್ದಾರೆ. ಅವರಲ್ಲಿ ಒಕ್ಕಲಿಗರು 5,65,605 ಮಂದಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದಿಂದ 2,91,930 ಮತದಾರರಿದ್ದಾರೆ. ಅದೇ ರೀತಿ ಲಿಂಗಾಯತ ಮತದಾರರ ಸಂಖ್ಯೆ 2,56,354 ಇದ್ರೆ ಕುರುಬ ಮತದಾರರ ಸಂಖ್ಯೆ 1,88,425 ಇದೆ. ಹಾಗೂ ಮುಸಲ್ಮಾನ ಸಮುದಾಯದ ಮತಗಳ ಸಂಖ್ಯೆ 1,34,714 ಇದೆ. ಹಾಸನ ಜಿಲ್ಲೆಗೆ ಪುರದಮ್ಮ, ಹಾಸನದಮ್ಮ ಸ್ಥಳೀಯ ದೇವತೆಯರು. ಇತ್ತೀಚಿನ ವರ್ಷಗಳಲ್ಲಿ ವೈದಿಕರ ಹಿಡಿತಕ್ಕೊಳಗಾಗಿ ಹಾಸನದಮ್ಮ ಹಾಸನ ಅಂಬ ಆಗಿಬಿಟ್ಟಿದ್ದಾಳೆ. ವರ್ಷಕ್ಕೊಮ್ಮೆ ತೆರೆಯುವ ದೇವಿ ದರ್ಶನಕ್ಕೆ ಮುಗಿಬೀಳುವ ಭಕ್ತರಿಂದಾಗಿ ಬಡವರ ಊಟಿ ಅಂತ ಕರೆಸಿಕೊಂಡಿದ್ದಂತಹ ಹಾಸನ ಈಗ ಧಾರ್ಮಿಕ ಶ್ರೀಮಂತಿಕೆಯ ಜರತಾರಿ ಸೆರಗನ್ನು ಹೊದ್ದುಕೊಂಡಿದೆ. ಹಾಗೆಯೇ 80ರ ದಶಕದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ರೈತ ಮತ್ತು ದಲಿತ ಚಳುವಳಿ ಈಗ ಜಿಲ್ಲಾದ್ಯಂತ ಹಿನ್ನೆಲೆಗೆ ಸರಿದು ಹೋರಾಟದ ಕೆಚ್ಚನ್ನ ಕಳೆದುಕೊಂಡಿದೆ. ಕಾಲ ಕಳೆದಂತೆ ಇಂತಹ ಬದಲಾವಣೆಗಳನ್ನ ಕಂಡಿರುವಂತಹ ಹಾಸನ ಲೋಕಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನ ಒಮ್ಮೆ ಮೆಲುಕು ಹಾಕಿ ಪ್ರಸ್ತುತದ ರಾಜಕೀಯ ಪರಿಸ್ಥಿತಿ, ಚುನಾವಣಾ ಕಾದಾಟ ಹೇಗಿದೆ ಅಂತ ನೋಡೋಣ. ಭೌಗೋಳಿಕ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ಹಾಸನ ಜಿಲ್ಲೆಯಲ್ಲಿ ಎಲ್ಟಿ ಕಾರ್ಲೆ, ಕೆಟಿ ದಾಸಪ್ಪ, ಎಚ್ಡಿ ದೇವೇಗೌಡ, ಎಚ್ಎನ್ ನಂಜೇಗೌಡ, ಕೆಎಚ್ ಹನುಮೇಗೌಡ, ಎಚ್ಸಿ ಶ್ರೀಕಂಠಯ್ಯ, ಜಿ ಪುಟ್ಟಸ್ವಾಮಿಗೌಡ, ಬಿಬಿ ಶಿವಪ್ಪ, ಲಕ್ಷ್ಮಣಯ್ಯ ಹಾಗೂ ಹಾರನಹಳ್ಳಿ ರಾಮಸ್ವಾಮಿಗಳಂತಹ ಘಟಾನುಘಟಿ ರಾಜಕೀಯ ನಾಯಕರು ಹೊರಹೊಮ್ಮಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳಂತಹ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿ ಜಿಲ್ಲೆಗೆ ಹೆಸರನ್ನು ತಂದಿದ್ದಾರೆ. ಇವರ ನಂತರದ ತಲೆಮಾರಿನ ನಾಯಕರಾದಂತಹ ಕೆಬಿ ಮಲ್ಲಪ್ಪ, ಇ ನಂಜೇಗೌಡ, ದೊಡ್ಡೇಗೌಡ, ಎಟಿ ರಾಮಸ್ವಾಮಿ, ಸಿಎಸ್ ಪುಟ್ಟೇಗೌಡ, ಗಂಡಸಿ ಶಿವರಾಮ್, ಎಚ್ಕೆ ಕುಮಾರಸ್ವಾಮಿ, ವಿಶ್ವನಾಥ್ ಜಿಲ್ಲೆಯ ಹೆಸರು ಕೆಡದಂತೆ ನೋಡಿಕೊಂಡಂತಹ ನಾಯಕರು. ಎಚ್ಎನ್ ನಂಜೇಗೌಡ, ಎಚ್ಸಿ ಶ್ರೀಕಂಠಯ್ಯ, ಕೆಎಚ್ ಹನುಮೇಗೌಡ, ಬಿಬಿ ಶಿವಪ್ಪ ಹಾಗೂ ಎಚ್ಡಿ ದೇವೇಗೌಡ ಇವರುಗಳು 1952 ಮೊದಲ ಬಾರಿಯ ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸಿದಂಥವರು. ಮೊದಲ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಾಸನವನ್ನು ಚಿಕ್ಕಮಗಳೂರು ಜಿಲ್ಲೆಯೊಂದಿಗೆ ಸೇರಿಸಿದ್ದರಿಂದ ಹಾಸನ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಸಿದ್ದನಂಜಪ್ಪನವರು ಸ್ಪರ್ಧಿಸಿ ಗೆದ್ದಿದ್ದರು. ಇನ್ನು 1957 ಹಾಸನ ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ಗುರುತಿಸಿಕೊಂಡ ನಂತರದಲ್ಲಿ ಅಂದರೆ 1957 ಮತ್ತು 1962 ಕಾಂಗ್ರೆಸ್ಸಿನ ಸಿದ್ದನಂಜಪ್ಪ ಅವರೇ ಗೆಲುವನ್ನು ಸಾಧಿಸಿದರು. ಆನಂತರ ನುಗ್ಗೇಹಳ್ಳಿ ಶಿವಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ 1967 ಗೆದ್ದಿದ್ದರು. ತದನಂತರ ಕಾಂಗ್ರೆಸ್ಸನ್ನು ಸೇರಿ 1971 ಗೆಲುವನ್ನು ಅವರು ಕಂಡಿದ್ದರು. 1974 ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಎಚ್ ಆರ್ ಲಕ್ಷ್ಮಣ್ ಗೆದ್ದರೆ ಆ ನಂತರ ಅಂದರೆ 1977 ಚುನಾವಣೆಯಲ್ಲಿ ಜನತಾ ಪಕ್ಷದ ಎಸ್ ನಂಜೀಶ್ ಗೌಡ ಗೆದ್ದು ದೇಶಾದ್ಯಂತ ಸುದ್ದಿಯಾಗಿದ್ದರು. ಇನ್ನು ತುರ್ತು ಪರಿಸ್ಥಿತಿಯ ನಂತರ ನಡೆದಂತಹ ಅಂದರೆ 1977 ಚುನಾವಣೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ವಿರೋಧಿ ಅಲೆ ಇತ್ತು. ಇಂದಿರಾ ಗಾಂಧಿಯ ವಿರುದ್ಧ ದೇಶಾದ್ಯಂತ ಜನ ತಿರುಗಿ ಬಿದ್ದಿದ್ದರು. ದೇಶಾದ್ಯಂತ ಕಾಂಗ್ರೆಸ್ ಸೋತರೂ ಕೂಡ ರಾಜ್ಯದ ಮಟ್ಟಿಗೆ 28 ಕ್ಷೇತ್ರಗಳ ಪೈಕಿ 26 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡು ಬಿಟ್ಟಿತ್ತು.
ಹಾಗೆಯೇ ಎರಡು ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ಜನತಾ ಪಕ್ಷ ಜಯಭೇರಿಯನ್ನು ಭಾರಿಸಿತ್ತು. ಆದರೆ 1980 ಮತ್ತು 1984 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಚ್ ಎನ್ ನಂಜೇಗೌಡ ಗೆಲ್ಲುವ ಮೂಲಕ ಮತ್ತೆ ಜಿಲ್ಲೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ತಂದಿದ್ರು. 1989 ಕಾಂಗ್ರೆಸ್ಸಿನ ಎಚ್ ಎಸ್ ಸಿ ಶ್ರೀಕಂಠಯ್ಯನವರು ಗೆದ್ದು ಬೀಗಿದ್ರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲಿಯ ತನಕ ಚುನಾವಣೆಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದ್ದಂತಹ, ಅಂದ್ರೆ 6 ಸಲ ಗೆದ್ದು ಮೇಲುಗೈಯನ್ನ ಸಾಧಿಸಿರುವಂಥದ್ದು ಎದ್ದು ಕಾಣತ್ತೆ. ಆನಂತರ 1991 ನಡೆದಂತಹ ಚುನಾವಣೆಯಲ್ಲಿ ಜನತಾದಳದ ಎಚ್ ಡಿ ದೇವೇಗೌಡ ಗೆದ್ದು ಜಿಲ್ಲೆಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. 1996 ಜನತಾದಳದ ರುದ್ರೇಶ್ ಗೌಡ, 1996 ಮತ್ತು 1998 ಮತ್ತೆ ದೇವೇಗೌಡರೇ ಗೆಲ್ತಾರೆ. ಹಾಸನ ಅಂದಿದ ತಕ್ಷಣ ಕಾಂಗ್ರೆಸ್ನ ಶ್ರೀಕಂಠಯ್ಯ ಜನತಾದಳದ ದೇವೇಗೌಡರ ನಡುವಿನ ಜಿದ್ದಾಜಿದ್ದಿನ ಗೌಡರ ಗುದ್ದಾಟ ಅಂತ ಹೇಳಿ ಅದನ್ನು ಕರೆಯಲಾಗ್ತಾ ಇತ್ತು. ಅದಾಗೆ ಕೂಡ 1999 ಚಿತ್ರಣ ಬದಲಾಗತ್ತೆ. ದೇವೇಗೌಡರ ವಿರುದ್ಧ ಕಾಂಗ್ರೆಸ್ಸಿನ ಪುಟ್ಟಸ್ವಾಮಿ ಗೌಡರು ಕಣಕ್ಕಿಳಿದು ಜಯವನ್ನು ಸಾಧಿಸ್ತಾರೆ. ಆದರೆ ಪುಟ್ಟಸ್ವಾಮಿಗೌಡ ಮತ್ತು ಶ್ರೀಕಂಠಯ್ಯನವರ ನಿರ್ಗಮನದಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೆಲೆಯೇ ಇಲ್ಲದಂತಾಗತ್ತೆ. ಅದು ಜನತಾದಳಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿಬಿಡತ್ತೆ. ಆ ನಂತರದಲ್ಲಿ ಅಂದರೆ 2004, 2009, 2014 ಜನತಾದಳದ ಎಚ್ ಡಿ ದೇವೇಗೌಡರೇ ಗೆದ್ದು ಜಿಲ್ಲೆಯನ್ನು ದಳದ ಭದ್ರಕೋಟೆಯನ್ನಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, 2019 ಚುನಾವಣೆಯಲ್ಲಿ ಮೊಮ್ಮಗ ಪ್ರಜ್ವಲ್ಗಾಗಿ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ, ತಾವು ತುಮಕೂರಿನತ್ತ ಹೆಜ್ಜೆ ಹಾಕ್ತಾರೆ. ಹಾಸನದಲ್ಲಿ ಮೊಮ್ಮಗ ಪ್ರಜ್ವಲ್ ಗೆದ್ರೆ ತುಮಕೂರಿನಲ್ಲಿ ಮಾಜಿ ಪ್ರಧಾನಿಯಾಗಿದ್ದಂತಹ ದೇವೇಗೌಡರು ಸೋತು ಮನೆಯನ್ನು ಸೇರ್ತಾರೆ. ಹಾಸನ ಲೋಕಸಭಾ ಕ್ಷೇತ್ರ ದೇಶದ ರಾಜಕಾರಣದಲ್ಲಿ ರಾಜಕೀಯ ಶಕ್ತಿ ಕೇಂದ್ರ ಅಂತಲೇ ಹೆಸರಾಗಿದೆ. ಹಾಸನ ಜಿಲ್ಲೆಯ ಗುಣವು ಅಥವಾ ಒಕ್ಕಲಿಗರು ಬಹುಸಂಖ್ಯಾತರಿರುವ ಕಾರಣಕ್ಕೋ ರಾಜಕೀಯ ಅನ್ನುವಂಥದ್ದು ಜನರ ರಕ್ತದಲ್ಲಿ ಬೆರೆತು ಹೋಗಿದೆ. ಚುನಾವಣೆ ಅಂದಿದ್ದ ಕೂಡಲೇ ಎದ್ದು ನಿಲ್ಲುವಂತಹ ಇಲ್ಲಿಯ ಜನ ರಾಜಕಾರಣವನ್ನೇ ಉಂಡುಂಡು ಉಸಿರಾಡ್ತಾ ಇದ್ದಾರೆ. ಒಂದೇ ಮನೆಯ 3 ಅಣ್ಣ ತಮ್ಮಂದಿರು 3 ಪಕ್ಷಗಳಾಗಿ ಹೊಡೆದು ಹೊಳಗಿ ಜಿದ್ದಾಜಿದ್ದಿಗಿಳಿತಾರೆ, ಪಕ್ಷ ವಿರೋಧ ಕದನಕ್ಕಿಳಿಯುತ್ತಾರೆ. ಇಂತಹ ಹಾಸನ ಜಿಲ್ಲೆ ಈಗ ಮತ್ತೊಮ್ಮೆ ಚುನಾವಣೆಗೆ ಸಜ್ಜಾಗಿದೆ. ಬಿಸಿಲಿನ ಜಳ ಜಾಸ್ತಿಯಾದಂತೆಲ್ಲ ಚುನಾವಣೆಯ ಕಾವು ಕೂಡ ಏರತೊಡಗಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಾದ ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ ಕ್ಷೇತ್ರಗಳು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. 4 ಜನತಾದಳ, 2 ಕಾಂಗ್ರೆಸ್, 2 ಬಿಜೆಪಿ ಗೆದ್ದಿದೆ. ಈಗ ಬಿಜೆಪಿಯ ಜೊತೆ JDS ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದ ಮೈತ್ರಿಕೂಟ 6 ಕ್ಷೇತ್ರಗಳನ್ನು ಗೆದ್ದಿರುವುದರಿಂದ ಮೇಲ್ನೋಟಕ್ಕೆ ಅದರ ಬಲ ಹೆಚ್ಚಾಗಿರೋ ಥರ ಕಾಣಿಸುತ್ತೆ. ಅರಸೀಕೆರೆ ಮತ್ತು ಕಡೂರು ಕ್ಷೇತ್ರಗಳನ್ನು ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷ ಸೊರಗಿದಂತೆ ಕಾಣ್ತಾ ಇದೆ. ಮೈತ್ರಿಕೂಟ ಪ್ರಜ್ವಲ್ ರೇವಣ್ಣ ಅವರನ್ನು ಅಭ್ಯರ್ಥಿಯನ್ನಾಗಿಸಿದ್ರೆ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಅವರನ್ನು ಕಣಕ್ಕಿಳಿಸಿದೆ. ಪ್ರಜ್ವಲ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ, ಶಾಸಕ ರೇವಣ್ಣ ಅವರ ಮಗ. ಶ್ರೇಯಸ್ ಮಾಜಿ ಮಂತ್ರಿ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಇಬ್ಬರು ಕೂಡ 3 ತಲೆಮಾರನ್ನ ಪ್ರತಿನಿಧಿಸ್ತಾ ಇರುವಂತಹ ಯುವ ಉತ್ಸಾಹಿಗಳು. ಇಬ್ಬರು ರಾಜಕೀಯ ಕುಟುಂಬದ ಹಿನ್ನೆಲೆ ಇರುವಂತಹ ಕುಡಿಗಳು, ಹೊಳೆನರಸೀಪುರಕ್ಕೆ ಸೇರಿದಂಥವರು. ಪ್ರಜ್ವಲ್ ಈಗಾಗಲೇ 2019 ಗೆದ್ದು ಸಂಸದರಾಗಿ ಜಿಲ್ಲೆಯನ್ನು ಪ್ರತಿನಿಧಿಸಿರುವಂತಹ ಅನುಭವ ಇರುವಂಥವರು. ಇದು ಅವರಿಗೆ 2 ಅವಧಿ. ಆದರೆ ಶ್ರೇಯಸ್ ಮೊದಲ ಬಾರಿಗೆ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಸನ ಎಂದಾಕ್ಷಣ ದೇವೇಗೌಡ ಮತ್ತವರ ಕುಟುಂಬದ ಭದ್ರಕೋಟೆ ಅನ್ನುವಂಥದ್ದು ಜನಜನಿತವಾದಂತಹ ಮಾತು. ಅದನ್ನು ಪುಷ್ಟೀಕರಿಸುವಂತೆ 1962 ರಾಜಕಾರಣದಲ್ಲಿರುವಂತಹ ದೇವೇಗೌಡರು ಜಿಲ್ಲೆಯನ್ನು ಮಗ ರೇವಣ್ಣನವರ ಸುಪರ್ದಿಗೆ ಬಿಟ್ಟುಕೊಟ್ಟಿದ್ದಾರೆ. ಕುಟುಂಬವನ್ನು ಸಮೃದ್ಧವಾಗಿ ಬೆಳೆಸಿದ್ದಾರೆ. ಒಬ್ಬ ಮೊಮ್ಮಗ ಪ್ರಜ್ವಲ್ ಸಂಸದನಾದರೆ ಮತ್ತೊಬ್ಬ ಮೊಮ್ಮಗ ಸೂರಜ್ ವಿಧಾನ ಪರಿಷತ್ ಸದಸ್ಯ, ಮಗ ಎಚ್ ಡಿ ರೇವಣ್ಣ ಶಾಸಕ, ಸೊಸೆ ಭವಾನಿ ರೇವಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ, ಇನ್ನು ಅಳಿಯ ಸಿಎನ್ ಮಂಜುನಾಥ್ ಅವರ ಸಹೋದರ ಸಿಎನ್ ಬಾಲಕೃಷ್ಣ ಅವರು ಶಾಸಕ. ಇಡೀ ಕುಟುಂಬವೇ ರಾಜಕಾರಣದ ಆಯಕಟ್ಟಿನ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿದೆ.
ಜೊತೆಗೆ ಜಾತಿಯಲ್ಲಿ ಒಕ್ಕಲಿಗರಾಗಿರುವಂಥದ್ದು, ಇನ್ನು ಜಿಲ್ಲೆಯಲ್ಲಿ ಒಕ್ಕಲಿಗರೇ ಅಧಿಕ ಸಂಖ್ಯೆಯಲ್ಲಿರೋದು ಪ್ರಜ್ವಲ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಜೊತೆಗೆ ಮೈತ್ರಿಕೂಟದ 6 ಶಾಸಕರು ಗೆದ್ದಿರೋದ್ರಿಂದ ಲೀಡ್ ಸಿಗುವಂತಹ ಸಾಧ್ಯತೆ ಇದೆ. ಇಷ್ಟಲ್ಲದೆ ಮೋದಿ ಅಲೆಯೂ ಕೂಡ ಪ್ರಜ್ವಲ್ಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿಸಲಿದೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಆಗಿದೆ. ಆದರೆ ಹಾಸನ ಜಿಲ್ಲೆ ಅಂದಿದ್ದ ತಕ್ಷಣ ಗೌಡರ ಕುಟುಂಬದ ಆಸ್ತಿ ಅನ್ನುವಂಥದ್ದು, ಅವರೇ ಹೆಚ್ಚಾಗಿ ಆಸ್ತಿ ಪಾಸ್ತಿಯನ್ನು ಹೊಂದಿರುವುದು, ಮನೆಗೆ ಹೋದರೆ ಒಂದೇ ಒಂದು ಚೇರನ್ನು ಹಾಕ್ಕೊಂಡು ಅವರಷ್ಟೇ ಕೂರುವಂಥದ್ದು, ಇನ್ನು ಅವರನ್ನು ನೋಡೋದಕ್ಕೆ ಬಂದಂಥವರು ನಿಂತುಕೊಂಡೇ ಇರುವಂಥದ್ದು, ಇದು ಜಿಲ್ಲೆಯ ಮಾನವಂತರಿಗೆ ಅರಗಿಸಿಕೊಳ್ಳಲಾಗದಂತಹ ಸಂಗತಿಯಾಗಿದೆ. ಇವರ ಅಬ್ಬರ ಆರ್ಭಟಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಡಿಸೆಂಬರ್ನಲ್ಲಿ ಭವಾನಿ ರೇವಣ್ಣ ಅವರ ಐಷಾರಾಮಿ ಕಾರಿಗೆ ಗುದ್ದಿದಂತಹ ಬೈಕ್ ಸವಾರನಿಗೆ ಆಕೆ ಅವಾಚ್ಯವಾಗಿ ನಿಂದಿಸಿದ್ದು, ಮನುಷ್ಯನಿಗಿಂತ ಕಾರು ಮುಖ್ಯವಾಗಿದ್ದು, ಅದೆಲ್ಲವೂ ಕೂಡ ವೈರಲ್ ಆಗಿತ್ತು. ಇದು ಜಿಲ್ಲೆಯ ಜನರಲ್ಲಿ ಗೌಡರ ಕುಟುಂಬದ ಬಗ್ಗೆ ಹೇವರಿಕೆಯನ್ನು ಉಂಟು ಮಾಡಿತ್ತು. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೌಡರ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡಿದಂತಹ ಬಿಜೆಪಿಯ ಪ್ರೀತಮ್ ಗೌಡ ಅವರನ್ನು ಸೋಲಿಸೋದಕ್ಕೆ ಇಡೀ ಕುಟುಂಬವೇ ಕಣಕ್ಕಿಳಿದು ಸೋಲಿಸಿದ್ರು. ಈಗ ಅದೇ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಲಾಗಿದೆ. ಅದೇ ಪ್ರೀತಮ್ ಗೌಡ ಪ್ರಜ್ವಲ್ ಪರ ಮತಯಾಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇವರು ತುಂಬು ಮನಸ್ಸಿಂದ ಮತಯಾಚಿಸ್ತಾರಾ ಪ್ರೀತಮ್ ಅವರು, ಅಥವಾ ಒಳಪೆಟ್ಟನ್ನ ಕೊಡ್ತಾರಾ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಬಿಜೆಪಿಯ ನಾಯಕರು, ನಮಗಂತೂ ಈ ಮೈತ್ರಿ ಇಷ್ಟ ಇಲ್ಲ, ನಾವು ಮತ ಹಾಕಿದ್ರು ಕೂಡ ಅದು ಮೋದಿಗಾಗಿಯೇ ಹೊರತು ಪ್ರಜ್ವಲ್ಗಲ್ಲ, ಅದರಲ್ಲೂ ಮೂಲ ಬಿಜೆಪಿಗರು ಮತ ಹಾಕುತ್ತಾರೆ ಅನ್ನುವ ಬಗ್ಗೆ ಗ್ಯಾರಂಟಿ ಕೂಡ ಇಲ್ಲ ಅಂತಾರೆ. ಇದು ಬಿಜೆಪಿ JDS ಮೈತ್ರಿಕೂಟದ ಅಭ್ಯರ್ಥಿಯ ಹಣೆಬರವಾದರೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಶ್ರೇಯಸ್ ಪರ ಇಡೀ ಜಿಲ್ಲೆಯ ಜನರ ಎದ್ದು ನಿಂತಿದ್ದಾರೆ. ಗೌಡರ ಕುಟುಂಬದ ಮೇಲಿನ ಸಿಟ್ಟಿಗೋ, ಅಥವಾ ಮೈತ್ರಿ ಮಾಡಿಕೊಂಡಂತಹ ಬಗೆಗಿನ ಬೇಸರಕ್ಕೋ, ಅಥವಾ ಶ್ರೇಯಸ್ ಒಳ್ಳೆ ಹುಡುಗ ಅನ್ನುವಂತಹ ಅನುಕಂಪಕ್ಕೋ ಕಾಂಗ್ರೆಸ್ ನಾಯಕರಿಗಿಂತ ಜನರೇ ಮುಂದಾಗಿ ಶ್ರೇಯಸ್ನ ಪರ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ತತ್ವ ಸಿದ್ಧಾಂತಕ್ಕೆ ಒಲಿದಿದ್ದಂತಹ ಜಿಲ್ಲೆಯ ಜನ ಇತ್ತೀಚಿನ ದಿನಗಳಲ್ಲಿ ಅವರ ಕುಟುಂಬ ರಾಜಕಾರಣದ ಅಬ್ಬರಕ್ಕೆ ಹಾಗೂ ಮೋದಿಯನ್ನ ಅಪಾರವಾಗಿ ಉಗುಳ್ತಾ ಇರುವಂತಹ ಅವಕಾಶವಾದಿ ರಾಜಕಾರಣಕ್ಕೆ ಬೇಸತ್ತಿದ್ದಾರೆ, ಕಾಂಗ್ರೆಸ್ ಪರ ಒಲವನ್ನ ತೋರ್ತಾ ಇದ್ದಾರೆ. ದುರದೃಷ್ಟಕರ ಸಂಗತಿ ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವರ್ಚಸ್ಸಿರುವ ನಾಯಕರೇ ಇಲ್ಲ. ಇರುವಂತಹ ಗಂಡಸಿ ಶಿವರಾಮ್ ಕೂಡ ಎಲ್ಲರನ್ನ ಒತ್ತಾರೆಯಾಗಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿ ಅಲ್ಲ. ಇನ್ನು ಉಸ್ತುವಾರಿ ಸಚಿವ ರಾಜಣ್ಣರ ನಾಲಿಗೆಯಂತೂ ಹಿಡಿತದಲ್ಲೇ ಇಲ್ಲ. ಕೈಚೆಲ್ಲಿ ಖರ್ಚು ಮಾಡುವಂತಹ ಮುಂದಾಳುಗಳಿಲ್ಲ. ಆದರೂ ಕೂಡ ಕಾಂಗ್ರೆಸ್ಸಿಗೆ ಒಳೆ ನರಸೀಪುರ, ಚನ್ನರಾಯಪಟ್ಟಣ, ಅರಸೀಕೆರೆ ಹಾಗೂ ಕಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಸಿಗಲಿದೆ. ಸಕಲೇಶಪುರ, ಬೇಲೂರು ಹಾಗೂ ಹಾಸನ ಕ್ಷೇತ್ರಗಳು ಬಿಜೆಪಿಯ ಪರ ಇರೋದ್ರಿಂದ ಅವು ಮೈತ್ರಿ ಪರವೋ ಅಥವಾ ವಿರುದ್ಧವೋ ಗುಟ್ಟು ರಟ್ಟಾಗಿಯೇ ಉಳ್ಕೊಂಡಿದೆ. ಉಳಿದದ್ದು ಒಂದೇ ಒಂದು, ಅದು ಅರಕಲಗೂಡು. ಅಲ್ಲಿ JDSನಲ್ಲಿದ್ದಂತಹ AT ರಾಮಸ್ವಾಮಿ ಈಗ BJPನಲ್ಲಿದ್ದಾರೆ. ಇನ್ನು BJPಯಲ್ಲಿದ್ದಂತಹ A ಮಂಜು ಈಗ JDSಗೆ ಬಂದಿದ್ದಾರೆ. ಅವೆರಡೂ ಕೂಡ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅವರಿಬ್ಬರು ಒಂದಾಗುವಂತಹ ಪ್ರಶ್ನೆನೇ ಇಲ್ಲ. ಜಿಲ್ಲೆಯ ಚಿತ್ರಣ ಹೀಗಿದ್ರೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಸಣ್ಣ ಸಣ್ಣ ಸಮುದಾಯವನ್ನು ಕೂಡ ಬಿಡದೆ ಮುಟ್ಟಿ ಮಾತನಾಡಿಸ್ತಾ ಇದ್ದಾರೆ. ಬಾಯಲ್ಲಿ ಮೋದಿ ಗೆಲ್ಲುವುದು ಮುಖ್ಯ ಅಂತ ಹೇಳಿದ್ರು ಕೂಡ ಮನಸ್ಸಿನಲ್ಲಿ ಮೊಮ್ಮಗ ಗೆಲ್ಲಬೇಕೆಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ. ಶಕ್ತಿ ಮೀರಿ ಶ್ರಮಿಸ್ತಾ ಇದ್ದಾರೆ. ಕಳೆದ ಬಾರಿ ಹೇಳದಂತೆ ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ದೇವೇಗೌಡ, ರೇವಣ್ಣ, ಭವಾನಿ, CN ಬಾಲಕೃಷ್ಣ, ಪ್ರಜ್ವಲ್ ಹಾಗೂ ಶ್ರೇಯಸ್ ಪಟೇಲ್ ನಡುವಿನ ಜಿದ್ದಾಜಿದ್ದಿನ ಕಣವಾಗಿದೆ. ಮೇಲ್ನೋಟಕ್ಕೆ JDS ಕಡೆಗೆ ತೂಕ ಹೆಚ್ಚಾದಂತೆ ಕಂಡುಬಂದರೂ ಕೂಡ ಜಿಲ್ಲೆಯ ಜನ ಆರ್ಭಟಕ್ಕೆ ಅದರ್ತಾರೋ, ಇಲ್ಲ ರೇವಣ್ಣ ಅವರ ವಿರುದ್ಧ ನಿಂತು ನಿರಂತರ ಸೋಲುಂಡಿರುವಂತಹ ಅನುಪಮಾ ಅವರು ಕಣ್ಣೀರಾಕಿ ಜಿಲ್ಲಾದ್ಯಂತ ಮಗನಿಗಾಗಿ ಸೆರೆಗೊಡ್ಡಿ, ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದಕ್ಕೆ ಭಾವನಾತ್ಮಕವಾಗಿ ಸೋತು ಅನುಕಂಪದಿಂದ ಮತ ಹಾಕ್ತಾರೋ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.